ಇಸ್ಲಾಮಿಕ್ ಶೈಲಿಯ ಈ ಎರಡು ಅಂತಸ್ತಿನ ವಾಸ್ತುಶಿಲ್ಪದ ಕಟ್ಟಡವನ್ನು ಜನಪ್ರಿಯವಾಗಿ ಟಿಪ್ಪು ಸುಲ್ತಾನರ ಬೇಸಿಗೆಯ ವಸತಿ ಗೃಹ ಎಂದು ಕರೆಯಲಾಗುತ್ತದೆ. ಇದು 12x7 meter ಅಳತೆಯ ಆಯತಾಕಾರದ ಆಕಾರವನ್ನು ಒಳಗೊಂಡಿದೆ. ಕಟ್ಟಡದ ರಚನೆಯನ್ನು ಹಲವಾರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಸಾಂಪ್ರದಾಯಿಕ ಕಲ್ಲು ಮತ್ತು ಮರದ ಲಿಂಟೆಲ್ನ ನಿರ್ಮಾಣ ಹೊಂದಿದೆ. ಉತ್ತರ ಭಾಗದಲ್ಲಿರುವ ಕೊಠಡಿಗಳನ್ನು ವರಂಡಾದಿಂದ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಈ ಕಟ್ಟಡದ ನಿರ್ಮಾಣವನ್ನು 5 ಪ್ರಾರಂಭಿಸಿದ್ರು ಮತ್ತು ಟಿಪ್ಪು ಸುಲ್ತಾನರು ಪೂರ್ಣಗೊಳಿಸಿದ್ರಂತೆ. ಇವರು ಬೇಸಿಗೆಯಲ್ಲಿ ಅಥವಾ ಈ ಪ್ರದೇಶದ ಯಾವುದೇ ಆಕ್ರಮಣದ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ರು. ನಾವೀಗ ನೋಡ್ತಾ ಇರೋದು ನಂದಿ ಗಿರಿಧಾಮದಲ್ಲಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಸಮ್ಮರ್ ರೆಸಿಡೆನ್ಸ್, ಟಿಪ್ಪು ಸುಲ್ತಾನರ ಬೇಸಿಗೆಯ ವಸತಿ ಗೃಹವನ್ನು.
ನಾವಿಲ್ಲಿ ನೋಡ್ತಾ ಇರೋದು ಚೋಳ ರಾಜರ ಕಾಲದಲ್ಲಿ ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹ ನಿರ್ಮಾಣ ಆಗಿರೋದನ್ನು. ಈ ನಂದಿಯ ಮುಂದೆ ನೆಲ್ಲಿಕಾಯಿ ಮರ ಇರುವ ಕಾರಣ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಎಂದು ಕರೀತಾರೆ. ಇಲ್ಲಿಗೆ ಆಗಮಿಸುವ ಭಕ್ತರು ಬಸವನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಅವು ಈಡೇರುತ್ತವೆಂದು ನಂಬುತ್ತಾರೆ. ಪಾಲಾರ್ ನದಿಯ ಮೂಲ. ಪಾಲಾರ್ ನದಿಯು ನಂದಿ ಬೆಟ್ಟದ ಪೂರ್ವ ಇಳಿಜಾರಿನಲ್ಲಿ ಹುಟ್ಟುತ್ತೆ. ಇದು ಭೂಗತವಾಗಿ ಚಲಿಸಿ ಪೂರ್ವಕ್ಕೆ ಹರಿಯುತ್ತೆ. ಇದು ಕರ್ನಾಟಕದ ಮೂಲಕ 93 ಕಿಲೋಮೀಟರ್, ಆಂಧ್ರಪ್ರದೇಶದ ಮೂಲಕ 33 ಕಿಲೋಮೀಟರ್ ಮತ್ತು ತಮಿಳುನಾಡಿನ ಮೂಲಕ 222 ಕಿಲೋಮೀಟರ್ ಹರಿದು ಚೆನ್ನೈ ಬಳಿ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಬಂಗಾರಪೇಟೆ ಬಳಿಯ ದೊಡ್ಡ ಬೇತಮಂಗಲ ನೀರಿನ ಟ್ಯಾಂಕ್ ಅನ್ನು ಈ ನದಿ ಉದ್ದಕ್ಕೂ ನಿರ್ಮಿಸಲಾಗಿದೆ. ಇಲ್ಲಿನ ನಿವಾಸಿಗಳು ಕೃಷಿ ಹಾಗೂ ಕುಡಿಯುವ ನೀರಿಗಾಗಿ ಈ ನೀರನ್ನೇ ಅವಲಂಬಿಸಿದ್ದಾರೆ. Thank you.
ಸೂತ್ರನಾಮಿಕ ನಂದಿ ಬೆಟ್ಟದಲ್ಲಿರ್ತಕ್ಕಂತಹ ಶ್ರೀ ಗವಿ ವೀರಭದ್ರ ಸ್ವಾಮಿಯ ದೇವಾಲಯದ ಮುಂದುಗಡೆ ಇದ್ದೀವಿ. ಸುಮಾರು 800 ವರ್ಷಗಳಷ್ಟು ಹಳೆಯದಾದಂತಹ ದೇವಾಲಯ ಇದು. ನಮಗೆಲ್ಲ ಗೊತ್ತಿರೋ ಹಾಗೆ ಟಿಪ್ಪು ಸುಲ್ತಾನ್ ಹೈದರಾಲಿ ಕೂಡ ಈ ಒಂದು ಜಾಗದಲ್ಲಿ ತುಂಬ ಒಂದು ಪ್ರಸಿದ್ಧಿಯನ್ನು ಮಾಡಿದ್ರು. ಹಾಗೆಯೇ ಇಲ್ಲಿ ತಮ್ಮದೇ ಆದಂತಹ ಬೇಸಿಗೆ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ವರ್ಷಗಳ ಕಾಲ ಈ ಒಂದು ಜಾಗಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ಗವಿ ವೀರಭದ್ರ ಸ್ವಾಮಿಯ ಒಂದು ಗುಹೆಯನ್ನು. ಇಲ್ಲಿ ಋಷಿಗಳು ತಪಸ್ಸನ್ನು ಮಾಡಿ ವೀರಭದ್ರನ ಪ್ರತಿಷ್ಠಾಪನೆಯನ್ನು ಮಾಡಿದರು ಅನ್ನುವಂತಹ ಇತಿಹಾಸ ಕೂಡ ಇದೆ. ಸುಮಾರು 800 ವರ್ಷಗಳ ಹಿಂದ್ಗಡೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಈ ಒಂದು ಗುಹೆಯಲ್ಲಿ ವೀರಭದ್ರನ ದರ್ಶನದೊಂದಿಗೆ ಯಾವ ರೀತಿಯಾಗಿ ಗುಹೆಯಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅನ್ನೋದನ್ನು ಕೂಡ ನೀವು ನೋಡೋಣ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ಇದು ಕಂಪ್ಲೀಟ್ ಆಗಿ ಕಲ್ಲಿರುವಂತಹ ಒಂದು ಗುಹೆ ಇದು. ಇದನ್ನ ಇತ್ತೀಚೆಗೆ ಒಂದು ಗ್ರಾನೈಟ್ ಅನ್ನು ಹಾಕಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಾವು ಗುಹೆಯ ಬಂದರೆ ನ್ಯಾಚುರಲ್ಲಾಗಿ ಗುಹೆಯ ಒಂದು ನಿರ್ಮಾಣವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ವೀರಭದ್ರ ಸ್ವಾಮಿಯ ದರ್ಶನವನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಂದು ಅದ್ಭುತವಾದಂತಹ ತಂಪಾದಂತಹ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತಹ ವೀರಭದ್ರ ಸ್ವಾಮಿಯ ಸನ್ನಿಧಿಯನ್ನು ನೋಡ್ತಾ ಇದ್ದೀವಿ. ನಾವೀಗ ಗಣಪತಿ ಹಾಗೆ ಶಿವನ ಪರಿವಾರದಲ್ಲಿ ಗಣಪತಿಯು ಕೂಡ ಅಗ್ರಸ್ಥಾನವನ್ನು ಪಡ್ಕೊಳ್ತಾನೆ. ಪಾರ್ವತಿ ವೀರಭದ್ರನ ಜೊತೆಗೆ ನೆಲೆಸಿರ್ತಕ್ಕಂತಹ ನಂದಿ ಸಮೇತ, ವಿಶೇಷವಾಗಿ ನಾವು 3 ನಂದಿಗಳನ್ನು ಭಗವಂತನ ಮುಂದುಗಡೆ ಇರತಕ್ಕಂತಹದನ್ನು ನೋಡ್ತೀವಿ. ವೀರಭದ್ರನ ದೇವಾಲಯ ಗುಹೆ ಇದು. ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರ್ತಕ್ಕಂತಹ ಗುಹೆ. ಹಾಗೆ ನಾವು ಬಲಗಡೆಯನ್ನು ತಿರ್ಕೊಂಡಾಗ ಶಿವಲಿಂಗ ರೂಪವನ್ನು ಕೂಡ ನೋಡ್ತೀವಿ. ಭದ್ರಕಾಳಿ